ಕುತ್ತೂರು ಜಂಕ್ಷನ್ ಅಭಿವೃದ್ಧಿಗೆ ನೀಲಿನಕ್ಷೆ ತಯಾರಾಗಿದೆ. ಅಭಿವೃದ್ಧಿಯ ಸಂದರ್ಭ ರಸ್ತೆ ಬದಿಯ ಮೀನು ಮತ್ತು ತರಕಾರಿ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಬೇಕು. ಅವರಿಗಾಗಿ ಮಿನಿ ಮಾರುಕಟ್ಟೆಯನ್ನ ಜಂಕ್ಷನ್ನಲ್ಲಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಸರ್ಕಾರದ ಆದ್ಯತೆಯಂತೆ ಅಂಗಡಿಗಳನ್ನು ಪಡೆದುಕೊಳ್ಳಬಹುದು ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಕುತ್ತಾರು ಜಂಕ್ಷನ್ನಲ್ಲಿ 300 ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಕೈಗೊಂಡಿರುವ ಶ್ರಮದಾನದ ಕಾರ್ಯದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೋವಿಡ್ 19 ಕಾರ್ಯಾಚರಣೆಯ ನಡುವೆಯೂ ರಜೆಯ ದಿನವನ್ನು ಉಪಯೋಗಿಸಿಕೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೇರಿಕೊಂಡು ಶ್ರಮದಾನ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ. ಈ ಮೂಲಕ ಗಾಂಧೀಜಿಯ ಕನಸನ್ನು ನನಸುಗೊಳಿಸುವ ಕಾರ್ಯವಾಗಿದೆ ಎಂದ ಅವರು 20 ಕೋಟಿ ರೂಪಾಯಿ ಅನುದಾನದಲ್ಲಿ ದೇಳಕಟ್ಟೆಯಿಂದ ಕುತ್ತಾರು ಜಂಕ್ಷನ್ ಚತುಷ್ಪಥ ರಸ್ತೆಗೆ ಅನುದಾನ ಮಂಜೂರಾಗಿದೆ. ಶೀಘ್ರದಲ್ಲೇ ಕಾಮಗಾರಿ ಆರಂಭಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಜನ ನಿಬಿಡ ಮತ್ತು ಹಲವು ಮಳಿಗೆಗಳ ಕೇಂದ್ರ ಸ್ಥಾನ ಆಗಿರುವುದರಿಂದ ಕುತ್ತಾರು ಜಂಕ್ಷನ್ ಅಭಿವೃದ್ಧಿಯ ನೀಲಿ ನಕ್ಷೆಯನ್ನು ತಯಾರಿಸಲಾಗಿದೆ. ಅಭಿವೃದ್ಧಿಯ ಕಾರ್ಯ ಲೋಕೋಪಯೋಗಿ ಇಲಾಖೆಯ ಜೊತೆಗೆ ಹಂತ ಹಂತವಾಗಿ ನಡೆಯಲಿದೆ. ಮಳೆಗಾಲದಲ್ಲಿ ಚರಂಡಿ ಬ್ಲಾಕ್ ಆಗಿ ಸಾರ್ವಜನಿಕರಿಗೆ ತೊಂದರೆಯಾಗುವಂತಹ ಪರಿಸ್ಥಿತಿ ಜಂಕ್ಷನ್ನಲ್ಲಿದೆ. ಈ ಕುರಿತು ಅಭಿವೃದ್ಧಿಯ ಸಂದರ್ಭ ಪರಿಹಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಹಿಂದೆ ಬಹಳ ಸಣ್ಣ ಕಿರಿದಾದ ರಸ್ತೆ ಇತ್ತು, ಜನಸಾಮಾನ್ಯ ಮಳೆಗಾಲ ನಡಲಿಕ್ಕೆ ಆಗ್ತಿಲ್ಲ, ಮಳೆ ನೀಗಬೇಕು ಪರಿಸ್ಥಿತಿ ಇತ್ತು. ಇದನ್ನು PWD ಮುಖಾಂತರ ಲೋಕೋಪಯೋಗಿ ಹಂತ ಹಂತ ಇದನ್ನು ಅಭಿವೃದ್ಧಿಪಡಿಸಿದ್ದೆವು. ಇದಕ್ಕೆ ಸಂಪೂರ್ಣವಾದ ಒಂದು ಜಂಕ್ಷನ್ ಅಭಿವೃದ್ಧಿಗೆ ಸೀಮಿತವಾಗಿ ಇದಕ್ಕೆ ನೀಲಿನಕ್ಷೆ ತಯಾರಾಗಿದ್ದುಕೊಂಡು ಮುಂದಿನ ಅನುಷ್ಠಾನ ಆಗ್ತದೆ. ಅದು ಅಲ್ಲಿಯವರೆಗೆ ಈಗಿರುವಂಥ ಪ್ರಮುಖರು ಯಾವುದು ನಮ್ಮ ನೀರಾವರಿಯ ತೋಡಿ ಯಾವುದಿದೆ ಅದೆಲ್ಲ ಕೂಡ ಇದ್ದ ಬ್ಲಾಕ್ ಆಗಿ ಈ ಮಳೆಗಾಲದಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಕಷ್ಟಕರ ಪರಿಸ್ಥಿತಿ 300 ಗ್ರಾಮ ಪಂಚಾಯತಿಯ ಗಮನಕ್ಕೆ ಬಂದಾಗ ಗ್ರಾಮ ಪಂಚಾಯತಿನ ಅದೊಂದರೆಲ್ಲ ಸೇರಿಕೊಂಡು ಇವತ್ತು ಶ್ರಮದಾನ ಮೂಲಕ ಈ ಕಾರ್ಯಕ್ಕೆ ಹಮ್ಮಿಕೊಳ್ತಿರೋದು ಅತ್ಯಂತ ನನಗೆ ಗೌರವ ಸಂತೋಷ. ಬಹುಶಃ ಈ ಒಂದು 300 ಗ್ರಾಮ ಪಂಚಾಯತಿಯ ಏನೆಲ್ಲ ಅಧ್ಯಕ್ಷ ಸದಸ್ಯರು ಕೆಲಸ ಇವತ್ತು ಮಾಡ್ತಿದ್ದಾರೆ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಒಂದೊಂದು ರಜಸ್ಯವದಲ್ಲಿ ಸರ್ಕಾರ ಕೆಲಸದೆ ತಮ್ಮ ಶ್ರಮದಾನ ಮಾಡೋ ಮೂಲಕ ಮಹಾತ್ಮ ಗಾಂಧೀಜಿಯ ಕನಸಿನ ಭಾರತ ಏನಿದೆ, ಬಹುಶಃ ಅವರ ಏನು ಶ್ರಮದಾನಕ್ಕೆ ಮಹತ್ವ ಕೊಟ್ಟಿದ್ರೆ ಅದನ್ನು ಕೂಡ ಅನುಷ್ಠಾನ ಮಾಡಿದ್ರೆ ಆಗಬಹುದು. ಈ ಸಂದರ್ಭದಲ್ಲಿ 300 ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಲ್ಫ್ರೆಡ್ ಡಿಸೋಸಾ, ಉಪಾಧ್ಯಕ್ಷೆ ರಾಜೇಶ್ವರಿ, ಸದಸ್ಯರುಗಳಾದ ಅಜೀಜ್ ಸಿಆರ್ಕೆ, ಹಸೈನರ್, ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದರು.